हाय एवरीवन, वेलकम बैक टू द चैनल नंदना क्रिएशंस। फ्रेंड्स, इवत्तु 80,000 सब्सक्राइबर्स आगिदारे, तुम्बा थैंक यू, एल्लार्गू थैंक यू सो मच। फ्रेंड्स, इवत्तु ओंदु डोनट डिसैन, ब्राइडल डिसैन तोरिस्ता इदीनि। सारी कलर ई कलर इदे, सो आ कलर दार तगोंडिदीनि, पल्लु कॉन्ट्रास्ट। फ्रेंड्स, इदक्के डोनट सैजस् नोडि, स्वल्प स्माल सैज तगोंडिदीनि, अंद्रे इदु रेग्युलर सैजु। नीवु बेकिद्रे इन्नू चिक्क दार तगोबहुदु ಅಥವಾ ಇನ್ನೂ ದೊಡ್ಡದಾದ್ರೂ ತೊಗೋಬೋದು. ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಲಾಕ್ ಮಾಡಿಬಿಟ್ಟು ಇನ್ನೊಂದ್ಸರಿ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ 6 ಚೈನ್ಸ್ ಹಾಕ್ಕೊಳ್ಳೋಣ ನಾವು ಫ್ರೆಂಡ್ಸ್. ಬರೀ ಚೈನ್ಸ್ ಅನ್ನು ಹಾಕೋಬೇಕು. ನಾನಿಲ್ಲಿ 6 ಚೈನ್ಸ್ನ ಹಾಕೋಬೇಕು. ಸ್ಟಾರ್ಟಿಂಗ್ ಎರಡು ಸರ್ತಿ ನಾವು 6 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಇದು ಡೋನಟ್ ಡಿಸೈನ್ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಅದೊಂದು ಮೆಥಡು, ಇದು ಹೊಸ ಮೆಥಡ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ರಿಂಗ್ ಎಲ್ಲ ಮಾಡಿಕೊಂಡು ನಾನು ಸೀದಾ ಸಾರಿಗೆ ಅಟ್ಯಾಚ್ ಮಾಡ್ತಾಯಿದ್ದೆ. ಸೆಕೆಂಡ್ ಒಂದೇ ಲೈನಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೆ ಬೀಡ್ಸ್ ಜೊತೆ. ಇದು ಎರಡು ಲೈನು ಸಾರಿಗೆ ಬರುತ್ತೆ, ಎಕ್ಸ್ಟ್ರಾ ರಿಂಗ್ ಮಾಡ್ಕೊಳ್ಳೋ ಕೆಲಸ ಇರಲ್ಲ. ನೋಡಿ, 6 ಚೈನ್ನ ಎರಡು ಸತಿ ನಾನು ಲಾಕ್ ಮಾಡಿದ್ದೀನಿ ಇವಾಗ. 6 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೂಜಿ ಮೇಲೆ ದಾರ ಸುತ್ತಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ. ಸೊ ಲೆಫ್ಟ್ ಹ್ಯಾಂಡಲ್ಲೇ ರಿಂಗ್ ತಗೊಂಡು ರಿಂಗ್ ಒಳಗಡೆಯಿಂದ ಒಂದು ಕಂಬನ ಹಾಕ್ಕೋಬೇಕು. ದಾರ ಎಳ್ಕೊಂಬಂದು ಎರಡಕ್ಕೆ ಒಂದು ಆ ಥರ ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್. ಸೂಜಿ ಮೇಲೆ ದಾರ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ದಾರ ತಂದು ಎರಡಕ್ಕೆ ಒಂದು ಆ ಥರ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ಸೊ ಇದು ಈಸಿ ಆಗುತ್ತೆ ಫ್ರೆಂಡ್ಸ್. ಅದು ಒಂದು ಮೆಥಡ್ ನಾನು ತೋರಿಸಿದ್ದೆ ನಿಮಗೆ. ಸೊ ನನ್ನ ಚಾನಲಲ್ಲೇ ಇದೆ ಅದು ಡಿಸೈನು. ಸೇಮ್ ಡಿಸೈನು, ಮೆಥಡ್ ಚೇಂಜ್ ಇದು. ಸೊ ನಿಮಗೆ ಯಾವುದು ಈಸಿ ಆಗುತ್ತೆ, ಯಾವುದು ಬರುತ್ತೆ ಅದನ್ನೇ ನೀವು ಟ್ರೈ ಮಾಡ್ಕೋಬೋದು. ಇದು ಈಸಿ ಫ್ರೆಂಡ್ಸ್, ಅದು ಈಸಿನೇ. ಬಟ್ ಅದರಲ್ಲಿ ಏನಂದರೆ, ಸ್ವಲ್ಪ ಎಕ್ಸ್ಟ್ರಾ ರಿಂಗ್ಸಿಗೆ ಎಕ್ಸ್ಟ್ರಾ ಮಾಡಿಕೊಂಡು ಅದು ದಾರಗಳ ಎಳೆಗಳೆಲ್ಲ ಇರುತ್ತೆ, ಕಟ್ ಮಾಡಿಕೊಂಡು ಪೇಸ್ಟ್ ಮಾಡಿ ಆ ಥರ ಎಲ್ಲ ಮಾಡಬೇಕು. ಇದಕ್ಕೇನಿಲ್ಲ, ಡೈರೆಕ್ಟ್ ಸೀರೆಗೆ ಹಾಕೋದ್ರಿಂದ ಆ ಥರ ಎಕ್ಸ್ಟ್ರಾ ದಾರ ಏನೂ ಬರಲ್ಲ ನಿಮಗೆ. ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಫ್ರೆಂಡ್ಸ್. ಇಲ್ಲಿ ನಾನು ಡಬಲ್ ಕ್ರೋಷೆನ ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಡೋನಟ್ ರಿಂಗ್ ಒಳಗಡೆ. ನೋಡಿ, ಇದು ಸ್ಪೀಡಾಗಿ ಹಾಕಿದ್ರು ಮುರಿಯೋದಿಲ್ಲ ರಿಂಗು. ನಾವು ಸ್ಪೀಡಾಗಿ ಕೂಡ ಹಾಕ್ಕೊಂಡು ಹೋಗ್ಬೋದು ಇದನ್ನು. ಇಲ್ಲಿ ಒಂದು ರಿಂಗಿಗೆ ನಿಮಗೆ 25-30 ಕಂಬಗಳು ಇಡಿಸುತ್ತೆ. ಒಂದು ರಿಂಗ್ ಒಳಗಡೆ 25-30 ಡಬಲ್ ಕ್ರೋಷೆಟ್ಸ್ನ ನಾವು ಫಿಲ್ ಮಾಡಬೇಕಾಗತ್ತೆ. 25 ಎಬೋವ್ ಫಿಲ್ ಆಗುತ್ತೆ ಅದು. ಸ್ಟಾರ್ಟಿಂಗ್ ನೀವು ಎಷ್ಟು ಫಿಲ್ ಮಾಡಿರ್ತೀರಾ ಕೌಂಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ರಿಂಗು ಕೂಡ ಅಷ್ಟೇ ಫಿಲ್ ಮಾಡ್ಕೊಂಡು ಹೋಗ್ಬೋದು. ಈವನ್ ಕೌಂಟ್ ಮಾಡಿಲ್ಲ ಅಂದ್ರೂ ನಿಮಗೆ 25-30 ಡಬಲ್ ಕ್ರೋಷೆಟ್ಸು ಫಿಲ್ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ಈ ಥರ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಪೂರ್ತಿಗೆ ಬಂದಿದ್ದೀನಿ ನಾನಿಲ್ಲಿ. ಪೂರ್ತಿ ಬಂದು ಲಾಸ್ಟ್ ಫಸ್ಟ್ ಕಂಬ ಹಾಕಿರ್ತೀವಲ್ಲ ಅದ್ರ ಮೇಲೆ ಹೋಲ್ ಇರುತ್ತಲ್ಲ, ಆ ಹೋಲ್ ಗ್ಯಾಪಲ್ಲಿ ಒಂದು ಲಾಕ್ ಮಾಡ್ಕೊಳ್ತೀನಿ. ಪೂರ್ತಿ ಕಂಬಗಳನ್ನ ಫಿಲ್ ಮಾಡಿ ಫಸ್ಟ್ ಕಂಬ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡಿಕೊಂಡೆ. ಸೊ ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಬೋದು ಫ್ರೆಂಡ್ಸ್, ಅದು ರೊಟೇಟ್ ಆಗಿಬಿಡುತ್ತೆ. ಸೊ ಅದಕ್ಕೇನು ಮಾಡ್ತೀನಿ, ಎರಡು ಚೈನ್ ಎಕ್ಸ್ಟ್ರಾ ಹಾಕಿ ಅಲ್ಲಿ ಹಿಂದೆ ಹೋಲ್ ಇರುತ್ತೆ ಅಲ್ವಾ, ಹಿಂದೆ ಸೈಡು ಅಲ್ಲಿ ಸೆಕೆಂಡ್ಗೆ ಅಥವಾ ಥರ್ಡ್ಗೆ ಹೋಲ್ ಗ್ಯಾಪ್ಗೆ ನಾನು ಮತ್ತೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಆವಾಗ ಬಟ್ಟೆಗೆ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಾಡಬಾರ್ದು, ರಿಂಗ್ಸು ರೊಟೇಟ್ ಆಗಬಾರ್ದು ಸಾರಿ ಹಾಕ್ಕೊಂಡ್ರೆ, ಸ್ಟಿಫಾಗಿ ಇದೇ ಥರ ಕೂತ್ಕೋಬೇಕು ಅಂತ ನಾನು ಈ ಥರ ಎಕ್ಸ್ಟ್ರಾ ಎರಡು ಚೈನ್ ಹಾಕಿ ಅಲ್ಲೇ ರಿಂಗ್ಗೆ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ಟಿಫಾಗಿ ಇದೇ ಥರ ಕೂತ್ಕೊಂಡಿರುತ್ತೆ, ಸೊ ನಿಮಗೆ ರೊಟೇಟ್ ಆಗಲ್ಲ ಆವಾಗ. ಸೊ ನಾವು ಕಂಪ್ಲೀಟ್ ಆಗಿದ ತಕ್ಷಣ ನಾವು ಬಟ್ಟೆಗೆ ಲಾಕ್ ಮಾಡಿಬಿಟ್ರೆ ಅದು ರೊಟೇಟ್ ಆಗುತ್ತೆ. ಸೊ ಇದು ಆಗಲ್ಲ, ನಿಮಗೆ ರಿಂಗ್ಸ್ ಥರ ನೀಟಾಗಿ ಕಾಣಿಸುತ್ತೆ. ಮತ್ತು ಅಲ್ಲಿಂದ 6 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ಕರೆಕ್ಟಾಗಿ ಲಾಕ್ ಮಾಡಿ, ಸುಕ್ಕು ಬರೋದಿಲ್ಲ ಬಟ್ಟೆ, ಲೂಸು ಬೇಡ ಟೈಟು ಬೇಡ. ಸೊ ಮತ್ತೆ 6 ಚೈನ್ಸ್, ಸ್ಟಾರ್ಟಿಂಗ್ ಮಾತ್ರ 2 ಸರ್ತಿ 6 ಚೈನ್ಗಳನ್ನ ಹಾಕ್ಕೊಂಡೆ, ಇವಾಗ 3 ಸರ್ತಿ ಹಾಕ್ಕೋಬೇಕು 6 ಚೈನು ಫ್ರೆಂಡ್ಸ್. ಇಲ್ಲಿ 6 ಚೈನ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಮಗೆ
22-23 ಡೋನಟ್ ರಿಂಗ್ಸ್ ಬೇಕಾಗುತ್ತೆ ಒಂದು ಸಾರಿಗೆ. ಅಕಸ್ಮಾತ್ ನಿಮಗೆ ಇನ್ನೂ ಗ್ಯಾಪ್ ಇದ್ರೂ ಪರವಾಗಿಲ್ಲ ಅಂದರೆ 7 ಚೈನ್ಸ್ ಕೂಡ ಹಾಕ್ಕೋಬೋದು. ಇಲ್ಲಿ ನೋಡಿ, ಸೂಜಿ ಮೇಲೆ ದಾರ ಸುತ್ತಕೊಂಡು ರಿಂಗನ್ನು ಬ್ಯಾಲೆನ್ಸ್ ಮಾಡಿ ಒಂದು ಕಂಬ ಹಾಕಿಬಿಟ್ರೆ ನೆಕ್ಸ್ಟ್ ಅಲ್ಲ ಫುಲ್ ಈಸಿ. ಫ್ರೆಂಡ್ಸ್, ಇದು ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಹಾಕ್ಕೋಬೋದು. ಸೊ ಕನ್ಫ್ಯೂಷನ್ ಆಗಲ್ಲ ನಿಮಗೆ. ಅದು ಒಂದು ಮೆಥಡು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್, ಸೇಮ್ ಡಿಸೈನು ಬೇರೆ ಮೆಥಡಲ್ಲಿ. ಸೊ ಅದನ್ನು ಬೇಕಿದ್ರು ನೀವು ಚೆಕ್ ಮಾಡ್ಕೋಬೋದು. ಯಾರಿಗೆ ಈ ಡಿಸೈನ್ ಇಷ್ಟ ಆಗುತ್ತೆ, ಯಾವ ಮೆಥಡ್ ಇಷ್ಟ ಆಗುತ್ತೆ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟು ಮಧ್ಯದಲ್ಲಿ ನೋಡಿ, 3 times 6 6 ಚೈನ್ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ 2 times 6 6 ಚೈನ್ಸ್ ಹಾಕಿದ್ದೀನಿ. ಎಂಡಲ್ಲಿ ಕೂಡ ಮಧ್ಯದಲ್ಲೆಲ್ಲ 3 ಸತಿ ಹಾಕಿ ರಿಂಗ್ ಹಾಕಿದ್ದೀನಿ ಅಲ್ಲ ಫ್ರೆಂಡ್ಸ್. ನಮಗೆ ನೋಡಿ ಫಿನಿಷಿಂಗ್ ಎಷ್ಟು ನೀಟಾಗಿ ಬಂದಿದೆ. ಒಂಚೂರು ಸುಕ್ಕಿರಲ್ಲ ಸೀರೆಗೆ, ನೀಟಾಗಿ ಹಿಂಗೆ ಬರಬೇಕು. ಆಮೇಲೆ ಲಾಸ್ಟಲ್ಲಿ 2 times 6 ಚೈನ್ ಎಂಡ್ ಆಗೋ ಥರ ಮಾಡ್ಕೋಬೇಕು. ಬಟ್ ಇದರಲ್ಲಿ ಆಗಲಿಲ್ಲ ಫ್ರೆಂಡ್ಸ್, ಸ್ವಲ್ಪ ಈ ಕಡೆ ಎಕ್ಸ್ಟ್ರಾ 6 ಚೈನ್ ಬಂದುಬಿಡ್ತು. ಸೊ ಏನೂ ಪರವಾಗಿಲ್ಲ, ಏನೂ ಟೆನ್ಷನ್ ಇಲ್ಲ, ಅದೇನು ಖಾಲಿ ಕಾಣಿಸಲ್ಲ, ಯಾಕಂದರೆ ಮಧ್ಯದಲ್ಲಿ ನಮಗೆ ಕುಚ್ಚು ಬರುತ್ತೆ ಅಲ್ವಾ. ಸೊ ಏನು ಗ್ಯಾಪ್ ಅಂತ ಅನಿಸೋದಿಲ್ಲ. ಸೊ ಆದಷ್ಟು 2 times 6 ಚೈನ್ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಲಾಸ್ಟಿಗೆ. ನಾನು ತುಂಬ ಟ್ರೈ ಮಾಡಿದ್ರು ಅದಾಗಲಿಲ್ಲ ಫ್ರೆಂಡ್ಸ್. ಒಂದೊಂದು ಸೀರೆಗೆ ಈ ಥರ ಆಗುತ್ತೆ. ಸೊ ತುಂಬ ಜನ ಕನ್ಫ್ಯೂಷನ್ ಇರ್ತಲ್ಲ, ಸೊ ನಮಗೂ ಈ ಥರ ಆಗುತ್ತೆ ಅಂತ ತೋರಿಸಿದ್ದೀನಿ. ಸೊ ಲಾಸ್ಟಲ್ಲಿ 3 ಹಾಕಬೇಕು ಬಂತು ನನಗೆ. ಸೊ ಈ ಥರ ಪೂರ್ತಿ ಸ್ಯಾರಿ ಈ ಥರ ಹಾಕ್ಕೊಂಡು ಹೋಗಬೇಕು. ಎಲ್ಲ ಮಧ್ಯದಲ್ಲಿ 3 6 ಚೈನ್ನ ಹಾಕ್ಕೊಂಡು ರಿಂಗ್ಸ್ನ ಅಟ್ಯಾಚ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಇದಕ್ಕೆ ನಾವು ಮೆಟಲ್ ಬೀಡ್ಸ್ ತೊಗೋಬೋದು, ಇಲ್ಲಾಂದರೆ ನಾರ್ಮಲ್ ಬ್ರೈಟ್ ಗೋಲ್ಡ್ ಬೀಡ್ಸ್ ತೊಗೋಬೋದು, ಸ್ಮಾಲ್ ಸೈಜ್ದು. ಸೊ ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ, ಇವಾಗ ಪಲ್ಲು ಕಲರ್ ತೊಗೊಳ್ತಾ ಇದ್ದೀನಿ. ದಾರನ ತೊಗೊಂಡ್ಬಿಟ್ಟು ಆ್ಯಸ್ ಯೂಶ್ವಲ್ ನಾರ್ಮಲ್ ಲಾಕ್ ಮಾಡೋಣ ಸ್ಟಾರ್ಟಿಂಗು. ನಾರ್ಮಲ್ ಲಾಕ್ ಮಾಡಿ ಸ್ಟಾರ್ಟಿಂಗ್ ಲಾಕ್ 5 ಚೈನ್ ಬ್ಲಾಕ್ ಒಳಗಡೆ ಒಂದ್ಸತಿ ಲಾಕ್ ಮಾಡ್ತೀನಿ. ಅಲ್ಲಿಂದ 5 ಚೈನ್ ಹಾಕ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, 5 ಇಡ್ಸುತ್ತಾ 6 ಇಡ್ಸುತ್ತಾ ನೋಡಿಕೊಂಡು ನೀವು ಚೈನ್ ಹಾಕಿ ಲಾಕ್ ಮಾಡಿ ಸ್ಟಾರ್ಟಿಂಗು. ಫೈವ್ ಇಡ್ಸುತ್ತಾ 6 ಇಡ್ಸುತ್ತಾ ನೋಡ್ಕೊಂಡು ಲಾಕ್ ಮಾಡಿ ಸ್ಟಾರ್ಟಿಂಗ್ ಕರೆಕ್ಟಾಗೆ. ನಾರ್ಮಲ್ ಒಂದು ಲಾಕ್ ಮಾಡಿಬಿಟ್ಟು ಮತ್ತೆ ಚೈನ್ಸ್ನ ಹಾಕ್ಕೋಬೇಕು. ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. 5 ಚೈನೇ ಹಾಕ್ಕೊಂಡಿದ್ದೀನಿ. ಸೊ ಲಾಕ್ ಇರೋ ಕಡೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಲಾಕ್ ಇರೋ ಕಡೆ ಲಾಕ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ನೋಡಿ, ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಹೋಲ್ ಇರುತ್ತೆ ಅಲ್ವಾ, ಎಲ್ಲಿ ನಿಮ್ಮ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಫಸ್ಟು ಲಾಕ್ ಮಾಡಿದ ತಕ್ಷಣ, ಫಸ್ಟ್ ಒನ್ಗೆ ನಾವು ದಾರನ ತೊಗೊಂಡು ಬಂದು ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಡೈರೆಕ್ಟ್ ಲಾಸ್ಟ್ ಪ್ರೀವಿಯಸ್ ವಿಡಿಯೋ, ಐ ಮೀನ್ ಇದೇ ಡಿಸೈನ್ ವಿಡಿಯೋ ಅಲ್ಲಿ ನಾನು ಡೈರೆಕ್ಟ್ ಲಾಕ್ ಮಾಡಿದ್ದೆ. ಇದರಲ್ಲಿ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ಲಾಕ್ ಮಾಡಿ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ, ಒಂದು ಹೋಲ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನಾನು ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ನಮಗೆ ಥಿಕ್ನೆಸ್ ಅನ್ನೋದು ಕೊಡುತ್ತೆ. ಸೊ ಬೀಡ್ ಆ್ಯಡ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಲಾಕ್. 3 ಬರುತ್ತೆ ಕಂಬದ ಮೇಲೆ, 3 ಟ್ರಿಪ್ ದಾರ ಬರುತ್ತೆ. ಸೊ 3 ಸೇರಿಸಿ ಒಂದ್ಸರಿ ಲಾಕ್ ಮಾಡ್ತೀನಿ. ಮತ್ತೆ ಬೀಡ್ ಆ್ಯಡ್ ಮಾಡ್ತೀನಿ. ಬೀಡ್ ಆ್ಯಡ್ ಮಾಡಿ ಒಂದು ಸೂಜಿ ಮೇಲೆ ದಾರ ಸುತ್ತಕೊಂಡು ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನಾವು ಲಾಕ್ ಮಾಡ್ತೀವಿ. ನಾರ್ಮಲ್ ಲಾಕು ಫ್ರೆಂಡ್ಸ್, ಸೂಜಿ ಮೇಲೆ 2 ದಾರ ಬರುತ್ತೆ. ಇದು ಒಂದ್ಸತಿ ಸುತ್ತಕೊಂಡಿರ್ತೀವಿ ಅಲ್ಲ, ಸೊ 3 ಬರುತ್ತೆ. ನಿಮಗೆ ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ, ಅದು ಕಲರ್ ಕಾಣಿಸುತ್ತೆ ಬೀಡ್ಸ್ ಪಕ್ಕ. ಸೊ ಅಷ್ಟೇ ಡಿಫ್ರೆನ್ಸು, ನಾರ್ಮಲ್ ಲಾಕ್ ಕೂಡ ನೀವು ಮಾಡ್ಕೋಬೋದು. ಈ ಥರ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್, ಒಂದು ಬೀಡು ಒಂದು
ಆ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡು ಹೋಗಬೇಕು. ಸೊ ಬೀಡು ನಿಮ್ಮ ಚಾಯ್ಸು, ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಮ್ಯಾಟ್ ಗೋಲ್ಡ್, ಬ್ರೈಟ್ ಗೋಲ್ಡ್ ಅಥವಾ ಮೆಟಲ್ ಗೋಲ್ಡು, ಮೂರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಸೊ ಇದೇ ಥರ ಪೂರ್ತಿ ಹಾಕ್ಕೊಂಡು ಹೋಗಬೇಕು. ಒಂದು ಹೋಲ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ, ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ವಾ ಡಬಲ್ ಕ್ರೋಷೆ ಮೇಲೆ, ಅಲ್ಲಿಗೆ ಹಾಕ್ಕೊಂಡು ಹೋಗೋದು. ಸೊ ಸೂಜಿ ಮೇಲೆ ಒಂದ್ಸತಿ ದಾರ ಸುತ್ತಕೊಳ್ಳೋದು ಆಪ್ಷನ್ ಫ್ರೆಂಡ್ಸ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಅಲ್ಲ, ಅದಕ್ಕೆ ನಾನು ಡೈರೆಕ್ಟ್ ಲಾಕ್ ಮಾಡಿದ್ದೀನಿ. ಇದರಲ್ಲಿ ಒಂದ್ಸತಿ ದಾರ ಸುತ್ತಕೊಂಡು ಲಾಕ್ ಮಾಡಿದ್ದೀನಿ. ಸೊ ಒಂದು ಗ್ಯಾಪ್ ಬಿಟ್ಟು ಒಂದು ಗ್ಯಾಪ್ಗೆ ಲಾಕ್ ಮಾಡ್ತಾ ಇದ್ದೀನಿ, ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ನೋಡಿ, ಇದು ಕಂಪ್ಲೀಟ್ ಆಗ್ತಾ ಇದೆ. ಕಂಪ್ಲೀಟ್ ಆಗಿಬಿಟ್ಟು ಆ ಲಾಕಗೆ ಮಾಡೋಕ್ಕಾದರೆ ಮಾಡಿ, ಇಲ್ಲಾಂದರೆ ಪಕ್ಕದ್ದು ಸಿಕ್ಸ್ ಚೈನ್ ಬ್ಲಾಕ್ ಇರುತ್ತೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಸಿಕ್ಸ್ ಚೈನ್ಸ್ನ ಹಾಕ್ತಾ ಇದ್ದೀನಿ ನಾನು. ಸಿಕ್ಸ್ ಅಥವಾ ಫೈವ್ ಎಷ್ಟು ಆಗುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಟೈಟ್ ಇರಬಾರ್ದು, ತುಂಬ ಲೂಸು ಇರಬಾರ್ದು, ಕರೆಕ್ಟಾಗಿರಬೇಕು. ಸೊ ನೋಡಿ, ಈ ಥರ ನೀಟಾಗಿ ಬರುತ್ತೆ ಇದು. ಆಮೇಲೆ ರಿಂಗ್ ಸುತ್ತಿರೋ ಬ್ಲೂ ಕಲರಲ್ಲಿ ಬೀಡ್ಸ್ ಅಟ್ಯಾಚ್ ಮಾಡುವಾಗ ತುಂಬ ಟೈಟ್ ಮಾಡ್ಕೋಬೇಡಿ, ಅದು ಸ್ವಲ್ಪ ಮುದ್ರೋದಂಗೆ ಆಗುತ್ತೆ ರಿಂಗ್. ಸೊ ಫ್ಲ್ಯಾಟಾಗಿ ಕೂತ್ಕೊಳ್ಳಲ್ಲ ನಿಮಗೆ. ಸೊ ಅದಕ್ಕೆ ಟೈಟ್ ಮಾಡಬೇಡಿ, ಆದಷ್ಟು ಕರೆಕ್ಟ್ ಸೈಜ್ಗೆ ನೀವು ಲಾಕ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಸಿಕ್ಸ್ ಚೈನ್ಸ್ ಲಾಕ್ ಇರೋ ಕಡೆ ಲಾಕ್, ಮತ್ತು ಸಿಕ್ಸ್ ಚೈನ್, ಲಾಕ್ ಇರೋ ಕಡೆ ಲಾಕ್. ಆ ಥರ ಹಾಕಿ ನೆಕ್ಸ್ಟ್ ಸೂಜಿ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಕಂಬದ ಹೋಲ್ ಗ್ಯಾಪ್ಗೆ, ಮೇಲೆ ಇರೋ ಹೋಲಿಗೆ ಒಂದೇ ಸತಿ ಸಿಂಗಲ್ ಕ್ರೋಷೆಟ್ ಮಾಡಿಬಿಟ್ಟು ಬೀಡನ್ನ ಅಟ್ಯಾಚ್ ಮಾಡ್ತೀನಿ. ಸೊ ನೀಡಲ್ ಮೇಲೆ ಮತ್ತೆ ದಾರ ಸುತ್ತಕೊತೀನಿ, ಒಂದು ಹೋಲ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದೇ ಥರ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫುಲ್ ಸ್ಯಾರಿ. ಇದು ಒಂದು ಬ್ರೈಡಲ್ ಡಿಸೈನ್ ಫ್ರೆಂಡ್ಸ್, ಬ್ರೈಡಲ್ ಸ್ಯಾರಿಗೆಲ್ಲ ಹಾಕ್ಕೊಳ್ಬೋದು. ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ ನಿಮಗೆ, ನಾರ್ಮಲ್ ಯು ಶೇಪ್ ಕ್ರೋಶಾಗಿಂತ ಆರ್ಚ್ಗಳಿಗಿಂತ ಇದು ಡೋನಟ್ ರಿಂಗ್ಸು ಸ್ವಲ್ಪ ಸ್ಪೆಷಲ್ ರಿಂಗ್ ಅಲ್ವಾ, ಸ್ಪೆಷಲ್ ಅನಿಸುತ್ತೆ ನಿಮಗೆ. ಸೊ ಆಮೇಲೆ ಈ ರಿಂಗ್ಸಿಗೆ ಲಾಸ್ಟಲ್ಲಿ ಕೂಡ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಏನಾದರೂ ಡೆಕೋರೇಟ್ ಮಾಡ್ಕೋಬೋದು ಇದ್ರ ಮೇಲೆ, ಅಥವಾ ಕಾಸು ಇಟ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಅದ್ರ ಮೇಲೆ ಸ್ಟೋನ್ ಚೈನ್ ಎಲ್ಲ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೋಬೋದು. ಬೇಡ ಅಂದರೆ ಹಾಗೆ ಪ್ಲೇನ್ ಕೂಡ ಬಿಡ್ಬೋದು. ಸೊ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಪ್ರತಿಯೊಂದು ರಿಂಗು ಕೂಡ. ಇನ್ನೊಂದು ಟಿಪ್ಪು ಫ್ರೆಂಡ್ಸ್, ಆ ರಿಂಗ್ ಫಿಲ್ ಮಾಡಿದ್ರಿ ಅಲ್ಲ ಗ್ರೀನಲ್ಲಿ, ಆ ಗ್ರೀನಲ್ಲಿ ಫಿಲ್ ಮಾಡಬೇಕಾದ್ರೂ ಆದಷ್ಟು ಟೈಟಾಗಿ ಕಂಬಗಳನ್ನ ಹಾಕಬೇಡಿ, ಆರಾಮ್ಸಾಗಿ ಹಾಕ್ಕೊಳ್ಳಿ, ತುಂಬ ಲೂಸು ಬೇಡ. ಸೊ ಆ ಥರ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಎಂಡಲ್ಲಿ ಒಂದು ಟೂ ತ್ರೀ ಚೈನ್ ಎಕ್ಸ್ಟ್ರಾ ಹಾಕಿ ನಾರ್ಮಲಾಗೆ ಎಲ್ಲ ಕಡೆ ತೋರಿಸ್ತೀನಿ ಅಲ್ವಾ, ಸೊ ಅದೇ ಥರ ಎಂಡ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೋಡಿ, ನಿಮಗೆ ಈ ಥರ ಬರುತ್ತೆ ಕಾಂಬಿನೇಷನ್ ಸಾರಿ. ಕಾಂಟ್ರಾಸ್ಟ್ ಕಲರ್ಸ್ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ ನೀಟಾಗೆ. ಸೊ ನೋಡಿ, ಇದು ರೆಡಿ ಆಗಿದೆ. ನಾನು 157 ದಾರ ಸುತ್ತಕೊಂಡು ಇಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ ಆಲ್ರೆಡಿ. ಎಷ್ಟು ರಿಂಗ್ ಸೈಜ್ ಎಷ್ಟಿದೆ ಅಷ್ಟೇ ಉದ್ದನ ಕುಚ್ಚು ಕೂಡ ಕಟ್ಟಿದ್ದೀನಿ, 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ಡು ಫ್ರೆಂಡ್ಸ್. ನೋಡಿ, ಇದು ಒಂದು ಕುಚ್ಚು ಒಂದು ಸಿಲ್ಕ್ ಇದು ಸಾರಿ ರಿಂಗ್, ತುಂಬ ನೀಟಾಗಿ ಬಂದಿದೆ. ಆ ಕುಚ್ಚು ಲಾಸ್ಟ್ ವಿಡಿಯೋದಲ್ಲಿ ಹಾಫ್ ಆಫ್ ಹಾಕಿದ್ದೆ ಫ್ರೆಂಡ್ಸ್, ಇದರಲ್ಲಿ ಕಂಪ್ಲೀಟಾಗಿ ಒಂದೇ ಕಲರಲ್ಲಿ ಹಾಕಿದ್ದೀನಿ. ನಿಮಗೆ ಇದು ತುಂಬ ದೂರ ಆಯಿತು ಅನ್ಸಿದ್ರೆ ನೀವು 5-5 ಚೈನ್ ಹಾಕ್ಕೊಳ್ಳಿ ಮಧ್ಯದಲ್ಲಿ, ಹತ್ತಿರ ಆಯಿತು ಅನ್ಸಿದ್ರೆ 7-7 ಹಾಕ್ಕೋಬೋದು. ನಾನಿಲ್ಲಿ 6-6 ಚೈನ್ನ ಯೂಸ್ ಮಾಡಿದ್ದೀನಿ. ಸೊ ಅಷ್ಟೇ ಡಿಫ್ರೆನ್ಸು.
ಇನ್ನು ಬೇಕಿದ್ರೆ ಏನಾದರೂ ಡೆಕೋರೇಟ್ ಮಾಡ್ಕೊಳ್ಳಿ. ಇದಕ್ಕೆ ಚಾರ್ಜ್ ಬಂದು ಫ್ರೆಂಡ್ಸ್ 750 to 800 ಚಾರ್ಜ್ ಮಾಡ್ತೀವಿ ಇಲ್ಲಿ. ಸೊ ನಿಮ್ಮ ಪ್ಲೇಸ್ ಡಿಪೆಂಡ್ಸು, ಎಷ್ಟಾದರೂ ನೀವು ಮಾಡ್ಕೊಳ್ಬೋದು ನಿಮ್ಮ ಟೈಮಿಂಗ್ಸ್ ನೋಡಿಕೊಂಡು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.